ಶಿಫ್ಟ್ ಕಾರ್ ಸರ್. ಇದು ಪ್ರೈಸ್ 3 ಲಕ್ಷ ಹೇಳ್ತಾರೆ ಸರ್. ಫೈನಲ್ ಪ್ರೈಸ್ ಅಂದ್ರೆ ಒಂದು 285 ಆಗ್ಬೋದು ಸರ್. ಗಾಡಿ ಆಲ್ಟೋ ಸರ್, 210 ಹೇಳ್ತಾರೆ ಸರ್. ನೆಗೋಷಿಯಬಲ್ ಸರ್. ಇದು ಇನೋವಾ ಗಾಡಿ ಸರ್, 2009 ಮಾಡ್ಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, 1,52,000 ಅವಡಿ ಸರ್. ಪ್ರೈಸು 6,50 ಹೇಳ್ತಾರೆ ಸರ್. ಫೈನಲ್ ಪ್ರೈಸು ಒಂದು 630 ಆಗ್ಬೋದು ಸರ್. ಇದು i20 ಸರ್, 4,40,000 ಹೇಳ್ತಾರೆ ಸರ್. ಆಮೇಲೆ ಯೂಟ್ಯೂಬ್ ಅವ್ರು ನೋಡೋರು ಮಾತ್ರ 4-15 ಕೊಡ್ತೀವಿ ಸರ್. 2009 7,10,000 ಹೇಳ್ತಾರೆ. ಫೈನಲ್ ಪ್ರೈಸು ಒಂದು 1,95 ಬರ್ಬೋದು ಸರ್. ಚವರ್ ಲೈಟು ಇದ್ರ ಪ್ರೈಸು 7,50,000 ಸರ್. ಇದು ವ್ಯಾಗನಾರು 1,90,000 ಸರ್. ಸರ್ ಇದು ಬಲೋನ ಸರ್, 6,70,000 ಹೇಳ್ತಾರೆ ಸರ್. ಫೈನಲ್ ಪ್ರೈಸು ಒಂದು 650 ಆಗ್ಬೋದು ಸರ್. ಇದು ಗ್ರ್ಯಾಂಡ್ ಡೈಟನ್ನು, ನಿಮಗೆ 4,75,000 ಆಗುತ್ತೆ ಸರ್. ಝೆನ್ ಎಸ್ಟಿಲೋ ಸರ್, ಪ್ರೈಸು ನಿಮಗೆ 7,65,000 ಹೇಳ್ತಾರೆ ಸರ್. 245 ಆಗುತ್ತೆ. ಡೆಸ್ಟರ್ ಸರ್, ಪ್ರೈಸು ಬಂದ್ಬಿಟ್ಟು ನಿಮಗೆ 595 ಹೇಳ್ತೀವಿ ಸರ್. ಸರ್ ಇದು ಶಿಫ್ಟು, ಇದ್ರ ಪ್ರೈಸು 595 ಹೇಳ್ತಾರೆ ಸರ್. 565 ಮಾಡಿಸ್ತೀವಿ ಸರ್. ಈ ಗಾಡಿ 2017 575 ಬೀಳುತ್ತೆ ಸರ್. ಆ ಕರ್ನಾಟಕ ಟಿವಿ ನೋಡೋಕೆ ಮಾತ್ರ ಒಂದು 565 ಮಾಡ್ಕೊಂಡು ಕೊಡ್ತೀವಿ ಸರ್. ಇದು 2016 ಮಾಡಲು 575 ಬೀಳುತ್ತೆ ಸರ್. ಹಾಯ್ ವೀಕ್ಷಕರೇ, ನಮಸ್ಕಾರ. ನಾವಿವತ್ತಿದ್ದೀವಿ ವೆಸ್ಟ್ ಆಫ್ ಕಾರ್ಡ್ ರೋಡ್ ರಾಜೀವ್ನಗರ ಹತ್ರ ಟ್ರೂಪ್ ಕಾರ್ಸ್ ಈ ಶೋರೂಮ್ ಅಲ್ಲಿ ಇದ್ದೀವಿ. ಇಲ್ಲಿ ಕೂಡ ತುಂಬ ಕಾರ್ಸ್ ಎಲ್ಲ ಅವೈಲೇಬಲ್ ಇದೆ. ನಿಮ್ಗೆ ಯಾವ ಕಾರ್ ಬೇಕು ಆ ಕಾರ್ ಕೂಡ ತರಿಸ್ಕೊಡ್ತಾರೆ. ಇನ್ಶೂರೆನ್ಸು ಹಾಗೆ ಲೋನ್ ಬೇಕು ಅಂದರೆ ಲೋನ್ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ಟ್ರಾನ್ಸ್ಫರಿಂಗ್ ಕೂಡ ಅವರೆಲ್ಲ ನೋಡಿ ನಿಂತ್ಕೊಂಡು ಮಾಡಿಸ್ಕೊಡ್ತಾರೆ. ನಿಮ್ಗೆ ಯಾವ್ಯಾವ ರೀತಿ ಕಾರ್ ಬೇಕು ಹಾಗೆ ನೀವೇನಾದರೂ ಬೇರೆ ಕಾರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಈ ಶೋರೂಮಿಂದ ತರಿಸ್ಕೊಡ್ತಾರೆ ಅಂತಂದರೆ ಇಲ್ಲಿ ಬಂದು ಕೇಳಿ ವಿಚಾರಿಸಿ ಹಾಗೆ ನೀವು ಮೆಕ್ಯಾನಿಕ್ನ ಕೂಡ ಕರ್ಕೊಂಬಂದು ಇಲ್ಲಿ ಚೆಕ್ ಮಾಡಿಸ್ಕೋಬೋದು. ಇನ್ನೂ ಯಾವುದೇ ರೀತಿ ಕಾರು ಹಾಗೆ ಮಾಹಿತಿಗಳ ಬಗ್ಗೆ ಎಲ್ಲ ರೀತಿ ಇಲ್ಲಿ ಕೊಡ್ತಾರೆ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಈ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಎಲ್ಲ ರೀತಿಯ ಕಾರ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀವಿ. ಶಿಫ್ಟ್ ಕಾರ್ ಸರ್, 2009 ಮಾಡಲು, ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, ಬರೀ 1 ಲಕ್ಷ ಹೊಡೈತೆ ಸರ್. ಇದು ಪ್ರೈಸು 3 ಲಕ್ಷ ಹೇಳ್ತಾರೆ ಸರ್. ನೆಗೋಷಿಯಬಲ್ ಆಗುತ್ತೆ. ಇದರಲ್ಲಿ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು ಎಲ್ಲ ಬರುತ್ತೆ ಸರ್. ತಿರ್ಗಾ ಲೆದರ್ ಸೀಟ್ ಬೇರೆ ಹಾಕೋರೆ, ಟೆಸ್ಟ್ ಸ್ಕ್ರೀನ್ ಬೇರೆ ಹಾಕೋರೆ. ಇದು ಡಾಕ್ಟರ್ ಗಾಡಿ ಸರ್. ಟೈರ್ ಎಲ್ಲ ಚೆನ್ನಾಗೈತೆ ಸರ್. ಇಂಟೀರಿಯರ್ ಚೆನ್ನಾಗೈತೆ ಸರ್. ಲೆದರ್ ಸೀಟ್ ಹಾಕ್ಸೋರೆ, ಟೆಸ್ಟ್ ಸ್ಕ್ರೀನ್ ಹಾಕ್ಸೋರೆ ಎಲ್ಲ ಹಾಕ್ಸೋರು ಸರ್. ಫೈನಲ್ ಪ್ರೈಸ್ ಅಂದ್ರೆ ಎಷ್ಟು? ಫೈನಲ್ ಪ್ರೈಸ್ ಅಂದ್ರೆ ಒಂದು 285 ಆಗ್ಬೋದು ಸರ್. ಎಷ್ಟು ಓಡಿದೆ ಕಾರ್ ಇದು? 1 ಲಕ್ಷ ಓಡೈತೆ ಸರ್. 1 ಲಕ್ಷ ಓಡಿದ್ಯಾ? ಫುಲ್ ಹಂಗೆ ಕಂಡೀಷನ್ ಆಗಿದೆ ಬ್ರ್ಯಾಂಡ್? ಫುಲ್ ಕಂಡೀಷನ್ ಆಗೈತೆ ಸರ್. ಆಕ್ಸಿಡೆಂಟ್ ಆಗಿರಲ್ಲ, ಆಮೇಲೆ ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋದು ಮರಲ್ಲ, ಆಮೇಲೆ ಶಿವಾಜಿನಗರ ಗಾಡಿ ಮರಲ್ಲ ಸರ್. ಗಾಡಿ ಆಲ್ಟೋ ಸರ್, ಆಲ್ಟೋ. ಇದರಲ್ಲಿ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು ಎಲ್ಲ ಬರುತ್ತೆ ಸರ್. ಟಚ್ ಸ್ಕ್ರೀನ್ ಬೇರೆ ಬೇರೆ ಹೋಗುತ್ತೆ. ಟೈರ್ ಕಂಡೀಷನು 75% ಐತೆ ಸರ್. ಆದರೆ ಸಿಂಗಲ್ ಓನರ್ ಸರ್, ಸಾಫ್ಟ್ವೇರ್ ಇಂಜಿನಿಯರ್ ಯೂಸ್ ಮಾಡಿರೋದು, ಚೆನ್ನಾಗಿ ಯೂಸ್ ಮಾಡೋರೆ ಸರ್. ಇಂಟೀರಿಯರು ಸರ್? ಇಂಟೀರಿಯರ್ ಎಲ್ಲ ಚೆನ್ನಾಗೈತೆ ಸರ್. ಟೆಸ್ಟ್ ಸ್ಕ್ರೀನು, ಪವರ್ ಸ್ಟೇರಿಂಗು, ಎ ಸಿ, ಪವರ್ ವಿಂಡೋಸು, ಸೆಂಟ್ರಲ್ ಲ್ಯಾಕು, ಲೆದರ್ ಸೀಟ್ಸು ಎಲ್ಲ ಬರುತ್ತೆ ಸರ್. ಗಾಡಿ ಎಷ್ಟು ಕಿಲೋಮೀಟರ್? 72,000 ಸರ್. ಪ್ರೈಸು ಸರ್? ಪ್ರೈಸು 210 ಹೇಳ್ತಾರೆ ಸರ್. ನೆಗೋಷಿಯಬಲ್ ಸರ್. ನೆಗೋಷಿಯಬಲ್ ಆಗುತ್ತಾ? ಓಕೆ ಸರ್. ಇದು ಇನೋವಾ ಗಾಡಿ ಸರ್, 2009 ಮಾಡಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, 1,52,000 ಅವಡಿ ಸರ್. ಪ್ರೈಸು 6,50 ಹೇಳ್ತಾರೆ ಸರ್. 6,50,000 ಹೇಳ್ತಾರೆ ಸರ್. ಇದರ ಇದರಲ್ಲಿ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ಹಿಂದೆ ವೈಫರು, ಲೆದರ್ ಸೀಟು ಎಲ್ಲ ಬರುತ್ತೆ. ಬ್ಯಾಕ್ ಕ್ಯಾಮ್ರಾ ಬರುತ್ತೆ ಸರ್ ಇದಕ್ಕೆ? ಬ್ಯಾಕ್ ಕ್ಯಾಮ್ರಾ ಇಲ್ಲ ಸರ್. ಬ್ಯಾಕ್ ಕ್ಯಾಮ್ರಾ ಇಲ್ಲ. ಲೆದರ್ ಸೀಟ್ ಎಲ್ಲ ಹಾಕ್ಸಿದ್ರೆ ಹಂಗಿದಾರಲ್ಲ? ಹಾಂ, ಲೆದರ್ ಸೀಟ್ ಎಲ್ಲ ಹಾಕ್ಸೋರ್ ಸರ್. ಇದರಲ್ಲಿ ಕಂಪ್ನಿ ಸಿಸ್ಟಮ್ ಬರುತ್ತೆ ಸರ್. ಓಕೆ, ಟೈರ್ ಎಲ್ಲ ಚೆನ್ನಾಗೈತೆ ಸರ್. ಫೈನಲ್ ಪ್ರೈಸ್ ಅಂದರೆ ಎಷ್ಟು ಆಗುತ್ತೆ ಸರ್? ಫೈನಲ್ ಪ್ರೈಸು ಒಂದು 630 ಆಗ್ಬೋದು ಸರ್. ನಮ್ಮ ಕರ್ನಾಟಕ ಟಿವಿ ಕಡೆಯಿಂದ ಬಂದರೆ ಅವ್ರಿಗೇನು? ಅವ್ರಿಗೆ 615 ಮಾಡಿಸ್ತೀನಿ ಸರ್. ಇದು i20 ಸರ್, ಇದು ಸಿಂಗಲ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, ಬರೀ 70,000 ಹೊಡೈತೆ ಸರ್. ಇದ್ರ ಪ್ರೈಸು 4,40,000 ಹೇಳ್ತಾರೆ ಸರ್. ಯಾವ ಮಾಡೋದು ಗಾಡಿ ಸರ್? ಇದು 2012 ಸ್ಪೋರ್ಟ್ಸು. ಇದರಲ್ಲಿ ಎ ಸಿ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ, ಹಿಂದೆ ವೈಫರ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಬರುತ್ತೆ, ಆಮೇಲೆ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಎಲ್ಲ ಟಾಪ್ ಎಂಡ್ ಗಾಡಿ ಸರ್.
ಮೈಲೇಜ್ ಇದು ಡೀಸೆಲ್ ಆಗಿದ್ದಕ್ಕೆ 18 ಕೊಡುತ್ತೆ ಸರ್, ಪೆಟ್ರೋಲ್ ಆದ್ರೆ ಒಂದು 14-13 ಕೊಡುತ್ತೆ ಸರ್. ಲೆದರ್ ಸೀಟ್ ಎಲ್ಲ ಹಾಕ್ಸರ್ ಸರ್, ಒಳ್ಳೆ ವೆಹಿಕಲ್ ಸರ್, ಇದು ಸಿಂಗಲ್ ಓನರ್ ಸರ್. ಇದೆಲ್ಲ ಫೈನಲ್ ಪ್ರೈಸ್ 425 ಮಾಡಿಸ್ತೀವಿ ಸರ್. 425 ಇನ್ಶೂರೆನ್ಸ್ ಎಲ್ಲ ಲ್ಯಾಪ್ಸ್ ಆಗೈತೆ, ಆದ್ರೆ ಇನ್ಶೂರೆನ್ಸ್ ಡೆಲಿವರಿ ಮಾಡ್ಕೊಳೋ ಅಷ್ಟದಲ್ಲಿ ಕಟ್ಕೊಂಡ್ ಕೊಡ್ತೀವಿ ಸರ್. ಇನ್ಶೂರೆನ್ಸ್ ಎಲ್ಲ ನಾವೇ ಕಟ್ಕೊಂಡ್ ಕೊಡ್ತೀವಿ. ಆಮೇಲೆ ಯೂಟ್ಯೂಬ್ ಅವ್ರು ನೋಡೋರು ಮಾತ್ರ 4-15 ಕೊಡ್ತೀವಿ ಸರ್. 2009 ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಬರೀ 77,000 ಹೊಡೈತೆ ಸರ್. ಇದ್ರ ಪ್ರೈಸು 2,10 ಹೇಳ್ತಾರೆ ಸರ್, 700,000 ಹೇಳ್ತಾರೆ. ಇದು ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಟೈರ್ ಎಲ್ಲ ಚೆನ್ನಾಗೈತೆ ಸರ್, ಕಂಡೀಷನಲ್ಲಿದೆ ಸರ್, ಸೂಪರ್ ಕಂಡೀಷನಲ್ಲೈತೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲೈತೆ. ಇಂಟೀರಿಯರ್ ಎಲ್ಲ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಏನಾದ್ರು ಆಲ್ಟರ್ ಏನಾದ್ರು ಮಾಡ್ಸೋದು? ಇಲ್ಲ ಸರ್, ಇಲ್ಲ ಸರ್. ಅದು ರಬ್ಬಿಂಗ್ ಪಾಲಿಶ್ ಮಾಡ್ಸವ್ರೆ, 3,500 ರೂಪಾಯಿ ಕೊಟ್ಟು. ಅದಕ್ಕೆ ಸರ್ ಆ ಥರ ಇರೋ ಗಾಡಿ. ಸೊ ಫೈನಲ್ ಪ್ರೈಸ್ ಅಂದರೆ ಏನಂದ್ರೆ ಸರ್, ಅದು ಫೈನಲ್ ಪ್ರೈಸು 1,95 ಬರ್ಬೋದು ಸರ್. 1,95. ಚವರ್ ಲೈಟು 2012 ಮಾಡಲು, ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, ಬರೀ 84,000 ಹೊಡೈತೆ ಸರ್. ಡೀಸೆಲ್ ಗಾಡಿ ಇದು, ಡೀಸೆಲ್ ಗಾಡಿ, ಕಿಲೋಮೀಟರ್ ಜಾಸ್ತಿ ಕೊಡುತ್ತೆ. ಮೈಲೇಜು ಇಲ್ಲೇ ಲೋಕಲಲ್ಲೇ 20 ಕೊಡುತ್ತೆ, ಲಾಂಗಲ್ಲಿ ಹೋದರೆ 24 ಕೊಡುತ್ತೆ ಸರ್. ಇದ್ರ ಪ್ರೈಸು 2,50,000 ಸರ್. ನೆಗೋಷಿಯಬಲ್ ಆಗುತ್ತೆ. ಆಮೇಲೆ ಎ ಸಿ ಐತೆ, ಪವರ್ ಸ್ಟೇರಿಂಗ್ ಐತೆ, ಪವರ್ ವಿಂಡೋಸ್ ಐತೆ, ಲೆದರ್ ಸೀಟ್ ಐತೆ, ಸೆಂಟ್ರ್ ಲ್ಯಾಕ್ ಐತೆ, ಇನ್ಬಿಲ್ಡ್ ಸಿಸ್ಟಮ್ ಐತೆ. ಫುಲ್ ಕಂಡೀಷನ್ ಅಲ್ಲ ಸರ್. ಇದು ವ್ಯಾಗನಾರು 2006 ಮಾಡಲು, ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು. ಇದರಲ್ಲಿ ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು. ಆಮೇಲೆ ಕಿಲೋಮೀಟರ್ಸು 100,000 ಹೊಡೈತೆ ಸರ್. 100,000 ಹೊಡೈತೆ. ಪ್ರೈಸು 1,90,000 ಸರ್. 195. ಇದರಲ್ಲಿ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ಮ್ಯಾಗ್ ವೀಲು, 5 ಮ್ಯಾಗ್ ವೀಲ್, ಸ್ಟೆಪ್ನಿ ಕೂಡ ಮ್ಯಾಗ್ ವೀಲ್ ಹಾಕೋದು ಸರ್. ಇದು ಎಫ್ ಸಿ ಆಗೈತೆ, ಇನ್ಸೂರೆನ್ಸ್ ಐತೆ. ಇನ್ನೊಂದು 5 ವರ್ಷ ಏನು ಮಾತಾಡಂಗಿಲ್ಲ ಸರ್. ಫ್ಯಾಮಿಲಿಗಂತೂ ಹೇಳಿ ಮಾಡಿಸ್ತಾರೆ ಗಾಡಿ ಇದು. ಒಳ್ಳೆ ಚೆನ್ನಾಗಿರೋ. ಇನ್ನೊಂದು 5 ವರ್ಷ ಏನು ಮಾತಾಡಂಗಿರಲ್ಲ ಸರ್. ಇದು ಬಲಾನಾ ಸರ್, ಇದು ಟಾಪ್ ಎಂಡ್ ಗಾಡಿ, 2015 ಮಾಡಲು, ಸೆಕೆಂಡ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸು, ಬರೀ 75,000 ಹೊಡೈತೆ ಸರ್. ಪ್ರೈಸ್ ಇಟ್ಕೊಂಡು 6,70,000 ಹೇಳ್ತಾರೆ ಸರ್. ಇದು ಯಾವ ವರ್ಷನ್ ಸರ್? ಇದು ಡೀಸೆಲ್ ವರ್ಷನ್, ಪೆಟ್ರೋಲ್ ವರ್ಷನ್ ಸರ್? ಇದು ಡೀಸೆಲ್ ವರ್ಷನ್ನು. ಟಾಪ್ ಎಂಡ್, ಬಟನ್ ಸ್ಟಾರ್ಟ್ ಎಲ್ಲ, ಬಟನ್ ಸ್ಟಾರ್ಟ್ ಎಲ್ಲ, ಬಟನ್ ಸ್ಟಾರ್ಟು, ಆಟೋಮೆಟಿಕ್ ಮಿರರು, ಏರ್ ಬ್ಯಾಗು, ಏರ್ಬೇಸು, ಮ್ಯಾಗ್ ವೀಲ್ಸು, ಹಿಂದೆ ವೈಫರು, ಲೆದರ್ ಸೀಟ್ಸು, ಇನ್ಬಿಲ್ಡ್ ಸಿಸ್ಟಮು ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ಗಾಡಿ. ಇದು ಇಂಟೀರಿಯರ್ ಎಲ್ಲ ಬಲೇನೋ ಒಳ್ಳೆ ಚೆನ್ನಾಗಿದೆ ಅಲ್ಲ ಸರ್. ಹ್ಞೂ, ಟಾಪ್ ಎಂಡ್ ಬೆಂಜ್ ಇದ್ದಂಗೆ ಐತೆ ಸರ್. ಇದು ಫೈನಲ್ ಪ್ರೈಸ್ ಅಂದರೆ ಎಷ್ಟು ಸರ್? ಇದು ಫೈನಲ್ ಪ್ರೈಸು 1,650 ಆಗ್ಬೋದು ಸರ್. ಇದು ಯೂಟ್ಯೂಬರ್ ನೋಡ್ತಾರಂತ 630 ಕೊಡ್ತೀವಿ ಸರ್. ಲೋನ್ ಆಪ್ಷನ್ಸ್ ಎಲ್ಲ ಐತೆ ಸರ್. ಲೋನ್ ಆಪ್ಷನ್ಸ್ ಎಲ್ಲ ನಾವೇ ಮಾಡಿಸ್ಕೊಂಡ್ಕೊಡ್ತೀವಿ. ಇದು ಗ್ರ್ಯಾಂಡ್ ಡೈಟನ್ನು, ಸಿಂಗಲ್ ಓನರು, ಸಿಂಗಲ್ ಕಾಂಪ್ರೆನ್ಸು, ಬರೀ 62,000 ಹೊಡೈತೆ. ಆಮೇಲೆ ಪ್ರೈಸ್ ಇಟ್ಕೊಂಡು ನಿಮಗೆ 4,75,000 ಆಗುತ್ತೆ ಸರ್. ಇದರಲ್ಲಿ ಇದರಲ್ಲಿ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ಆಟೋಮೆಟಿಕ್ ಮಿರರು, ಹೊಸ ಟಯರು, ಆಮೇಲೆ ಎ ಬಿ ಎಸ್ಸು, ಇನ್ಬಿಲ್ಡ್ ಸಿಸ್ಟಮು, ಬಟನ್ ಸ್ಟಾರ್ಟು ಎಲ್ಲ ಬರುತ್ತೆ ಸರ್. ಸ್ಪೋರ್ಟ್ಸ್ ಆಗಿದ್ದಕ್ಕೆ ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಫೈನಲ್ ಪ್ರೈಸು 460 ಆಗ್ಬೋದು. ಅದೇ ಯೂಟ್ಯೂಬರ್ ನೋಡೋರು ಮಾತ್ರ ನಿಮಗೆ ಒಂದು 630 ಗಂಟೆ ಆಗುತ್ತೆ. ಇದು ಝೆನ್ ಎಸ್ಟೀಲೋ ಸರ್, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, ಬರೀ 18,000 ಹೊಡೈತೆ ಸರ್. 18,000 ಹೊಡೈತೆ. ಪ್ರೈಸು ನಿಮಗೆ 2,65,000 ಹೇಳ್ತಾರೆ ಸರ್. 2,65,000 ಹೇಳ್ತಾರೆ. ಆಮೇಲೆ ಎ ಸಿ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಸೆಂಟ್ರಲ್ ಲ್ಯಾಕ್ ಬರುತ್ತೆ. ಆಮೇಲೆ ಸ್ಟೆಪ್ನಿ ಕೂಡ ಇನ್ನೂ ತೆಗ್ದೇ ಇಲ್ಲ ಸರ್. ಸ್ಟೆಪ್ನಿ ಕೂಡ ಹೊಸ ಟೈರ್ ಸರ್. ಇದಕ್ಕೆಲ್ಲ ಒಳ್ಳೆ ಕಂಡೀಷನ್, ಒಳ್ಳೆ ಕಂಡೀಷನ್, ಕಂಪ್ನಿಯಿಂದನೇ ಟೈರ್ ಬಂದಿದೆ. ಕಂಪ್ನಿಯಿಂದನೇ ಇವಾಗೂ ಕಂಪ್ನಿ ಟೈರೇ ಸರ್ ಇರೋದು. ಫೈನಲ್ ಪ್ರೈಸ್ ಏನಂದ್ರೆ ಸರ್? ಇದು
ಫೈನಲ್ ಪ್ರೈಸು 245 ಆಗುತ್ತೆ ಸರ್. ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಇದು? ಇದು ಮೈಲೇಜು ಒಂದು 18 ಕೊಡುತ್ತೆ ಸರ್. ಡೆಸ್ಟರ್ ಸರ್, ಇದು 2012 ಸೆಕೆಂಡ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸು, ಬರೀ 1,05,000 ಹೊಡೈತೆ ಸರ್. ಈ ಪ್ರೈಸ್ ಬಂದ್ಬಿಟ್ಟು ನಿಮಗೆ 595 ಹೇಳ್ತೀವಿ ಸರ್. ಇದರಲ್ಲಿ ಎ ಸಿ, ಪೋಸ್ಟರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ಮ್ಯಾಗ್ ವೀಲು, ಹಿಂದೆ ವೈಫರು ಎಲ್ಲ ಬರುತ್ತೆ ಸರ್. ಇನ್ಬಿಲ್ಟ್ ಸಿಸ್ಟಮು ಬರುತ್ತೆ ಸರ್. ಟಾಪ್ ಎಂಡ್ ಗಾಡಿ, RX-Z. ಹ್ಞೂ, RX-Z ಹೊಸದೇ ಒಂದು 16 ವಾರ ಐತೆ ಸರ್. ಇದೆಷ್ಟು ಕೊಡು ಸರ್ ಮೈಲೇಜ್? ಮೈಲೇಜು ಇದು ಒಂದು 16 ಕೊಡುತ್ತೆ ಸರ್. 16 ಕೊಡುತ್ತೆ. ಟೈರ್ ಕಂಡೀಷನ್ ಎಲ್ಲ ಸರ್? ಹ್ಞೂ, ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗೈತೆ ಸರ್. ಸೊ ಫೈನಲ್ ಪ್ರೈಸ್ ಅಂದರೆ ಇದು ಎಷ್ಟಕ್ಕೆ ಆಗ್ಬೋದು ಸರ್? ಸರ್, ನಾವು ಫೈನಲ್ ಪ್ರೈಸ್ ಕೊಡೋದು 575 ಸರ್. ಯೂಟ್ಯೂಬರ್ ಮಾತ್ರ ಒಂದು 565 ಕೊಡ್ತೀವಿ ಸರ್. ಸರ್, ಇದು ಶಿಫ್ಟು 2016 ಮಾಡಲು, ಸಿಂಗಲ್ ಓನರು, ಸಿಂಗಲ್ ಕಾಂಪ್ರೆನ್ಸು, ಬರೀ 80,000 ಹೊಡೈತೆ ಸರ್. ಇದ್ರ ಪ್ರೈಸು 595 ಹೇಳ್ತಾರೆ ಸರ್. ಇದರಲ್ಲಿ ಎ ಸಿ ಬರುತ್ತೆ, ಪೋಸ್ಟರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ಆಟೋಮೆಟಿಕ್ ಮಿರರು ಎಲ್ಲ ಬರುತ್ತೆ ಸರ್. ಎಲ್ಲ ಹೊಸ ಟೈರ್ ಹಾಕ್ಸಾರ ಸರ್. ಹೊಸ ಟೈರ್ ಅವ್ರು ಹಾಕ್ಸಿದಾರ? ಹ್ಞೂ, ಹೊಸ ಟೈರ್ ಹಾಕ್ಸಾರ ಸರ್. ಓಕೆ, ಇಂಟೀರಿಯರ್ ಎಲ್ಲ ಹೇಳೋದಾದ್ರೆ ಸರ್? ಇಂಟೀರಿಯರ್ ಚೆನ್ನಾಗೈತೆ ಸರ್, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಸೀಟ್ ಕವರ್ಸ್ ಏನಾದ್ರು ಚೇಂಜ್ ಮಾಡ್ಸಿದಾರ? ಸೀಟ್ ಕವರು ಚೇಂಜ್ ಮಾಡ್ಸಾರ ಸರ್. ಎಲ್ಲ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದಾರೆ? ಕಂಡೀಷನ್ ಆಗಿ ಮೇಂಟೈನ್ ಮಾಡೋರ ಸರ್. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ? ಹ್ಞೂ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲೈತೆ ಸರ್. ಫೈನಲ್ ಅಂದ್ರೂ ನಿಮಗೆ 580 ಬೀಳುತ್ತೆ. ಇದು ಕರ್ನಾಟಕ ಟಿವಿ ಆಗಿದ್ದಕ್ಕೆ ನಿಮಗೆ 565 ಮಾಡಿಸ್ತೀವಿ ಸರ್. ಈಗ 2017 ಸಿಂಗಲ್ ಓನರು, ಸಿಂಗಲ್ ಕಾಂಪ್ರೆನ್ಸು, ಬರೀ 17,000 ಹೊಡೈತೆ. ಇದರಲ್ಲಿ ಎ ಸಿ, ಪೋಸ್ಟರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ಆಟೋಮೆಟಿಕ್ ಮಿರರು, ಆಟೋಮೆಟಿಕ್ ಮಿರರು, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ಸರ್. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ತುಂಬ ಜನ ಕೇಳ್ತಾ ಇರ್ತಾರೆ, ಲೆದರ್ ಸೀಟ್ ಎಲ್ಲ ಹಾಕ್ಸಿರ್ತಾರೆ ಸರ್. ಇದು ತುಂಬ ಚೆನ್ನಾಗೈತೆ, ಕಡಿಮೆ ಕಿಲೋಮೀಟರ್ ಓಡಿರೋದು, 17,000 ಓಡೈತೆ ಸರ್. ಫೈನಲ್ ಪ್ರೈಸು ನಿಮಗೆ 575 ಬೀಳುತ್ತೆ ಸರ್. ಆ ಕರ್ನಾಟಕ ಟಿವಿ ನೋಡೋಕ್ಕೆ ಮಾತ್ರ ಒಂದು 565 ಮಾಡ್ಕೊಂಡು ಕೊಡ್ತೀವಿ ಸರ್. ಇದು 2016 ಮಾಡಲು, ಸೆಕೆಂಡ್ ಓನರು, ಫಸ್ಟ್ ಪಾರ್ಟಿ ಕಾಂಪ್ರೆನ್ಸು, ಅದು 68,000 ಹೊಡೈತೆ ಸರ್. ಪ್ರೈಸು ಬಂದ್ಬಿಟ್ಟು ನಿಮಗೆ 575 ಬೀಳುತ್ತೆ ಸರ್. 575,000 ಬೀಳುತ್ತೆ ಸರ್. ಇದರಲ್ಲಿ ಎ ಸಿ, ಪೋಸ್ಟರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ಮ್ಯಾಗ್ ವೀಲು, ಹಿಂದೆ ವೈಫರು, ಬಟನ್ ಸ್ಟಾರ್ಟು, ಆಟೋಮೆಟಿಕ್ ಮಿರರು, ಟಚ್ ಸ್ಕ್ರೀನು, ಲೆದರ್ ಸೀಟು ಎಲ್ಲ ಹಾಕೋರು ಸರ್. ಫೈನಲ್ ರೇಟ್ ಸರ್ ಎಷ್ಟು? ಫೈನಲ್ ಪ್ರೈಸು ಒಂದು 565 ಆಗ್ಬೋದು. ಅದೇ ಕರ್ನಾಟಕ ಟಿವಿಗೆ ಮಾತ್ರ ಒಂದು 550 ಮಾಡ್ಕೊಂಡು ಕೊಡ್ತೀವಿ ಸರ್. RX-Z ಇದು RS ಮಾಡಲ್ಲ ಸರ್. 2010 ಮಾಡಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, ಬರೀ 78,000 ಹೊಡೈತೆ. ಪ್ರೈಸು 365,000 ಹೇಳ್ತಾರೆ ಸರ್. ಇದರಲ್ಲಿ ಎ ಸಿ, ಪೋಸ್ಟರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲ್ಯಾಕು, ಇನ್ಬಿಲ್ಟ್ ಸಿಸ್ಟಮು, ಲೆದರ್ ಸೀಟ್ಸು, ಹೊಸ ಟೈಯರು ಎಲ್ಲ ಹಾಕೋರು ಸರ್. ಫೈನಲ್ ಆಗಿ ಒಂದು 350 ಆಗ್ಬೋದು ಸರ್. 350,000 ಕರ್ನಾಟಕ ಟಿವಿ ನೋಡೋಕ್ಕೆ ಮಾತ್ರ 335,000 ಮಾಡ್ಕೊಂಡು ಕೊಡ್ತೀವಿ ಸರ್. ನಿಮಗೆ ನಮ್ಮ ಆಫೀಸ್ ಬರಬೇಕಂದ್ರೆ ನೀವು ನವರಂಗು, ಸಿಟಿ ಹಾಸ್ಪಿಟ್ಲ್ ಆಪೋಸಿಟು, ವೆಸ್ಟ್ ಆಫ್ ಕ್ವಾರ್ಟರ್ ರೋಡು, ಟ್ರೂ ಕಾರ್ಸ್ ಅಂತ ಇರುತ್ತೆ, ಅದರಲ್ಲಿ ಬನ್ನಿ ಸರ್. ಎಲ್ಲ ಗಾಡಿಗಳು, ಎಲ್ಲ ವೆಹಿಕಲು ಬೇಕಂದರೆ ಕೊಡಿಸ್ತೀವಿ ಸರ್. ಲೋನ್ ಆಪ್ಷನ್ಸ್ ಎಲ್ಲ ಐತೆ ಸರ್. ಟೊಯೋಟಾ, ಶಿಫ್ಟು, ಹೋಂಡೈ ಎಲ್ಲ ಕೊಡಿಸ್ತೀವಿ ಸರ್. ಮಹೇಂದ್ರ ಗಾಡಿ ಕೊಡಿಸ್ತೀವಿ ಸರ್. ಬೇರೆ ಯಾವ್ದಾನ ಕಾರ್ ತಿಳಿದ್ರೆ ಅದನ್ನು ತರಿಸ್ಕೊಡ? ಹಾಂ, ಅದನ್ನು ತರ್ಸ್ಕೊಂಡು, ಇಲ್ಲಿಲ್ಲ ಅಂದ್ರೂ ಬೇರೆ ಕಡೆ ತರ್ಸ್ಕೊಂಡು ಕೊಡಿಸ್ತೀವಿ ಸರ್. ಕರ್ನಾಟಕ ಟಿ ವಿ ಕಡೆಯಿಂದ ಬಂದರೆ ಏನು ಆಫರ್ ಕೊಡ್ತೀರಿ ಸರ್? ಆಫರ್ ಅವ್ರಿಗೆ ಒಂದು 15,000 20,000 ಆಫರ್ ಕೊಡ್ತೀವಿ ಸರ್. ವೀಕ್ಷಕರೇ, ನೋಡಿದ್ರಲ್ಲ ಇಲ್ಲಿ ಯಾವ್ಯಾವ ಕಾರ್ಗಳಿದೆ, ಏನೇನು ಆಫರ್ಗಳಿದೆ, ಎಷ್ಟು ರೇಟಿಂಗ್ ಮಾಡಿಕೊಡ್ತಾರೆ, ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ. ನಮ್ಮ ಕರ್ನಾಟಕ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ಕೂಡ ಒಂದು 10-20,000 ರೂಪಾಯಿವರೆಗೂ ಕಮ್ಮಿ ಮಾಡಿಕೊಡ್ತಾರೆ. ಲೋನ್ ಆಪ್ಷನ್ಗಳು ಕೂಡ ಇದೆ, ಇನ್ಶೂರೆನ್ಸ್ ಇವರು ಇಲ್ಲ ಅಂದರೆ ಇನ್ಶೂರೆನ್ಸ್ ಕೂಡ ಮಾಡಿಸಿ ಗಾಡಿನ ಹೊರಗಡೆ ಕೊಡ್ತಾರೆ. ನೀವೇನಾದರೂ ಕಾರ್ ನೋಡ್ತಾ ಇದ್ರೆ, ಪ್ರೀ ಓನ್ಡ್ ಕಾರ್ ಅಥವಾ ಸೆಕೆಂಡ್ ಯೂಸ್ಡ್ ಕಾರ್ ಏನಾರು ನೋಡ್ತಾ ಇದ್ರೆ, ಈ ಶೋರೂಮ್ಗೆ ಬನ್ನಿ. ಇಲ್ಲಿ ಸಿಗುತ್ತೆ ಟ್ರೂ ಕಾರ್ಸ್ ಅಂತ, ವೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ.